நானிது நட்சத்திர கோத்திர எல்லாம் சொல்லு. நன்னது நாராயணிது கல்யாணத்துக்கு டேட் பிக்ஸ் மாடணும். டேட்டா அது நட்சத்திர கோத்திர எல்லாம் நமக்கு யாவது குத்தில எல்லோ அமாவாசை தினம் விட்டுருபேக்கு. ಲೆಕ್ಕ ಸರಿಗೆ ಬರ್ತಿಲ್ವಾ? ಬರ್ತಿಲ್ಲ. ಬರೋಲ್ಲ, ಒಂದ್ ಪ್ರಾಬ್ಲಮ್ ಇದೆ. ಏನದು? ನಾವು ಮದುವೆ ಆಗೋದಾದ್ರೆ ಮೂರ್ ಜನನು ಒಂದೇ ದಿನ ಒಂದೇ ಹುಡುಗಿನ ಮದುವೆ ಆಗೋದು ಅಂತ ಪ್ರಮಾಣ ಮಾಡಿದೀವಿ. ನಾ ಏನು ದ್ರೌಪದಿಯ? ಇಲ್ಲ, ಒಂದೇ ದಿನ ಬೇರೆ ಬೇರೆ ಹುಡುಗಿಯರನ್ನ ಮದುವೆ ಆಗೋದು ಅಂತ ಪ್ರಮಾಣ ಮಾಡಿದೀವಿ. ಓಹೋ, ನಿಮಗೆ ಹುಡುಗಿ ಬೇಕಾ? ಸಿಕ್ಕಿದ್ರೆ ಚೆನ್ನಾಗಿರೋದು, ನೀವು ಬೇಗ ನಾಳಿನ ಮದುವೆ ಆಗಬಹುದು. ಹುಡುಗಿ ಓಕೆಯ? ಹಲೋ ಆಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ವಿಜಯಲಕ್ಷ್ಮಿ. ಮಮ್ಮಿ ನಿಮ್ಮನ್ನು ತುಂಬಾ ಕೇಳ್ತಾ ಇದ್ರು. ಹೌದಾ? ಮನೆ ಕಡೆ ಬರ್ಲೇ ಇಲ್ಲ. ಬರ್ರೆ ಅಮ್ಮ, ಬರ್ರೆ. ಬನ್ನಿ ಆಂಟಿ. ಬಾಯ್. ಬಾಯ್ ಬಾಯ್ ಆಂಟಿ, ಬಾಯ್. ರಮ್ಮಿ ಸೂಪರ್ ಫಿಗರ್ ರೋ ಫಿಗರ್ ಅಂತ ಹೇಳ್ಬೇಡ, ಅತ್ತಿಗೆ ಅಂತ ಹೇಳು. ಅತ್ತಿಗೆಯ? ಅಯ್ಯ ಅಪ್ಪ, ಅದು ಅವಳ ಸುಲಭ ಇಲ್ಲಪ್ಪ. ಮೊದಲು ಅವರ ಅಮ್ಮ ಒಪ್ಪಬೇಕು. ಅಯ್ಯ, ಸಾವಿರ ಸುಳ್ಳು ಹೇಳಿ ನನಗೆ ಕಲ್ಯಾಣ ಮಾಡಿಬೇಕು. ಕಣ್ಣ ಕನ್ನಡಿ ಪಾರು ಕಣ್ಣ. ಅಯ್ಯೋ ಅಯ್ಯೋ, ನನ್ನ ಕಲ್ಯಾಣ ಅಪ್ಪವೋ. ಅಸುಮ್ರ ಕಂಪನಿ ಅದಲ್ಲೋ ಹಿಡಿದವನೆ. ನಮ್ಗೆಲ್ಲಾದ್ರೂ ಯಾವಾಗಾದ್ರೂ ನೋವಾದ್ರೆ ಸೂಜಿ ಸುಚ್ಚಿಸ್ಕೊಂಡ್ಬಿಡ್ಬೋದು. ರಮ್ಮು, ಈ ಸೋಡಾ ಬುಡ್ಡಿಲಿ ನಿನ್ನನ್ನು ನೋಡಿದ್ರೆ ಆ ಹುಡುಗಿ ಇಷ್ಟನೇ ಪಾಡೋದಿಲ್ಲ. ತಗಿ ತಗಿ. ನನ್ನ ಕನ್ನಡ ಕತೆಗಾದ್ರೆ ಏನು ಕಾಣಲ್ಲ. ಆಮೇಲೆ ಹುಡುಗಿನ ಹೇಗ್ ನೋಡ್ಲಿ? ಅಯ್ಯೋ, ಅಪ್ಪವೇ ಅವಳನ್ನ ದೇವಸ್ಥಾನದಲ್ಲಿ ನೋಡ್ದೆ ಇಲ್ಲ್ಯಾ? ಆದ್ರೂ ಇನ್ನೊಂದ್ಸಲ ನೋಡ್ಬೇಕಲ್ಲ. ಅದೆಲ್ಲ ಬೇಡ. ಕನ್ನಡ ಕತೆ ಅಂದ್ರೆ ಡೇಂಜರ್ ಕಂಡ್ರೋ. ಲೋ ರಮ್ಮಿ, ಯಾಕೆ ಅಷ್ಟು ಟೆನ್ಸ್ ಆಗ್ತೀಯ? ನಾವಿಬ್ರು ಇಲ್ವೇ ನನ್ನ ಕಣ್ಣಾಗಿ. ನೀವಿಬ್ರು ಅದಕ್ಕಿಂತ ಡೇಂಜರ್. ಕರ್ನಾಟಕ ತೆಗೆದಲ್ಲ ಬೇಡ. ಬೇಡ 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 ಅಂತ ಹೇಳ. ಬಂತು ಕಾಣದೇ ಇಲ್ಲ. ಏನ್ ಮದುಮಗಳ ತರ ಕಾಣ್ತಾ ಇದೀರಲ್ರಿ? ಏನ್ ಮದ್ವೆ ಗಿದ್ವೆ ಸೆಟ್ಲ್ ಆಯ್ತೇನ್ರಿ? ಅಯ್ಯೋ, ಎಲ್ಲ ನಾರಾಯಣ ಮಹಿಮೆ. ಏನ ರುದ್ರಮ್ಮ, ಮಗಳಕ್ ಮದ್ವೆ ಮಾಡುದಿಲ್ವಾ? ಮಾಡೋಣ, ಬಿಸ್ನೆಸ್ ಇಲ್ಲ, ಎಲ್ಲ ಪ್ಯಾಕೆಟ್ ಅಲ್ಲಿ ಬಂದ್ಬಿಟ್ವು. ಹೇಗಿದ್ರು ನೀನು ಅಮೆರಿಕಾದಿಂದ ಬಂದವನು ಅಂತ ಹೇಳ್ತೀವಿ, ಯೋಚನೆ ಮಾಡ್ಬೇಡ. ಹೋಗಿ ಗಟ್ಟಿಯಾಗಿ ತಪ್ಕೊಂಡು ಅಮೆರಿಕನ್ ಸ್ಟೈಲ್ ಅಂತ ಕಿಸ್ಕೊಂಡ್ರು. ಕಮಾನ್ ಕಮಾನ್, ಇದು ಬೇಡ. ನಡಿ ನಡಿ. ನೀನೇ ಪರವಾಗಿಲ್ಲ ಬಿಡಮ್ಮ, ಆರಾಮಾಗಿದೀಯ. ನನ್ಗೆ ಮುದ್ಕೊಳಕ್ ಬತ್ತಲ್ಲ ಬಡ್ಡೆ ತದ್ದು. ರುತ್ರಮ್ಮ, ನಮ್ಮ ನೀನ ನನ್ನ ಹತ್ರ ಒಂದು ಮಾತು ಹೇಳಿದೆ ಇಲ್ಲಿಯಾ? ನಿನ್ನ ಹುಡುಕಿಗೆ ಒಂದು ಹುಡುಕ ಬೇಕು ಅಂತ. ನಾನು ಹುಡುಕನನ್ನ ಅಮೆರಿಕಾದಿಂದ ಕರೆಸಿದೀನಿ. ಈ ಹುಡುಕ ಅಮೆರಿಕಾದಲ್ಲಿ ಹುಡುಗಿನ ನೋಡಿದ ತಕ್ಷಣ ಅವ್ರ ಅಮ್ಮನಿಗೆ ಮುತ್ ಕೊಡೋದು ಪದ್ಧತಿ. ಪದ್ಧತಿ ಅಂದಕ್ಕೆ ಸುಮ್ನೆ ಬಿಟ್ಟಿವ್ನಿ, ಇಲ್ಲ ಅಂದ್ರೆ ಹೇಗಾದ್ರು ಮಾಡಿ ರುಕ್ಮಿಣಿಯಿಂದ ನನ್ ಸೋಡಾ ಇಸ್ಕೊಡೋ. ಏನ್ ರುಕ್ಮಿಣಮ್ಮ, ಹುಡುಗ ಏನ್ ಮಾಡ್ತಾವ್ನೆ? ಏನ ರುತ್ರಮ್ಮ ಹಂಗೆ ಕೇಳ್ತಿಯಲ್ಲ, ನಮ್ಮ ಹುಡುಕ ಅಮೆರಿಕದ ಬೆಪಲ್ಲ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಮಾಡಿದಾನೆ. ನಿನಗೆ ಗೊತ್ತಿಲ್ಲ ರುತ್ರಮ್ಮ, ಈ ಹುಡುಕ ಹಸುಗಳ ಜೊತೆಲಿ ಮಾತಾಡೋಷ್ಟು ಬುದ್ಧಿಶಾಲಿ. ಕಿಸ್ ಮಿಸ್ ಆಗೋಯ್ತಲ್ಲ ಅಂತ ಬೇಜಾರಾಗ್ತಿದ್ಯೋ? ಹೇಗಾದ್ರು ಮಾಡಿ ಹೋಗಕ್ ಮುಂಚೆ ಪಚಾಕ ತಂದು ಕೊಟ್ಬಿಡ್ಬೇಕಮ್ಮ. ಯಾಕೆ ತಡ ಮಾಡ್ತಿದ್ಯಾ? ಕೊಟ್ಬಿಡು. ಎಲ್ಲಿದ್ದಾಳೆ? ಪಕ್ಕದಲ್ಲೇ ಕೂತಿದ್ದಾಳೆ. ಏನಮ್ಮ ಹುಡುಗನ್ ಏನ್ ಆಸ್ತಿ ಇತ್ತು ರುಕ್ಮಿಣಮ್ಮ? ಅಯ್ಯೋ, ಅದೇ ಅದಕ್ಕೆ ಹೇಳ್ತಿರುತ್ತಮ್ಮ, ಹುಡುಗನಿಗೆ ಅಮೆರಿಕನ್ ಮಕ್ಕಳ ಕಣ್ಣೈತೆ ಏನಿತ್ತು ಅದು ಅಮೆರಿಕ ಅಮೆರಿಕ.
ಅದು ನಮ್ ಹುಡುಗ ಸ್ವಲ್ಪ ಹಸುಗಳನ್ನ ಮಾತಾಡಿಸ್ಬೇಕು ಅಂತಿದ್ದ. ಬಾರಮ್ಮಿ, ಹಸುಗಳನ್ನೆಲ್ಲ ತೋರಿಸ್ತೀನಿ ಬಾ. ಏನದು ಕಂಡೀಷನ್? ಆ ಕಂಡೀಷನ್ ಎಲ್ಲ ನನ್ ಮುಂದೆ ನಡಿಬೇಕು. ಓಕೆ ರುದ್ರಮ್ಮ, ಓಕೆ. ನಿನಗೆ ಯಾಕೆ ಚಿಂತೆ? ನಾನು ಆ ಕಂಡೀಷನ್ ಏನು ಕೊತ್ತ, ಅವಳ ಹತ್ರ ಒಂದು ಕೂಳಿ ಇದೆ. ಕೂಳಿ ಕೂಳಿ ಅದು ಕೂಳಿ. ಆ ಕೂಳಿ ಇವಳ ತಮ್ಮನನ್ನ ತಿವದ ತಿವದ ಶಾಯಿಸಿ ಬಿಡ್ತಿದಾ ಪಾಪ. ಆ ಕೂಳಿಗೆ ಸ್ವಲ್ಪ ಹುಚ್ಚು. ಆ ಹುಚ್ಚು ಕೂಳಿನ ಈಗ ರಮ್ಮ ಪಳಗಿಸಬೇಕು. ಏನಂತ ಕಂಡೀಷನ್? ಏನಿಲ್ಲ ಗುರು, ಒಂದ್ ತುಂಟ್ ಕರು ಇದೆಯಂತೆ. ವಿಜಯಲಕ್ಷ್ಮಿಗೆ ಆ ಕರು ಅಂದ್ರೆ ಪ್ರಾಣ ಅಂತ ಕಣ. ಮೂರ್ ದಿವಸದಿಂದ ಹುಲ್ ತಿಂತಿಲ್ವಂತೆ. ನೀ ಹೋಗಿ ಪ್ರೀತಿಯಿಂದ ಹುಲ್ ತಿನ್ನಿಸ್ಬೇಕಷ್ಟೇ. ಅಷ್ಟೇನ? ಅಷ್ಟೇ ಗುರು, ಕರು ಹುಲ್ ತಿನ್ನಿಸ್ಬೇಕ ಅಷ್ಟೇ. ಎಲ್ಲಿದೆ ಕರು? ಹೀಗೆ ಸೀದಾ ಹೊರ ಸಿಗ್ತದೆ. ಹಾಲ್ ಕಾಣ್ತಿದೆ. ವಿಜಯಲಕ್ಷ್ಮಿ ನೋಡ್ತಿದ್ದಾಳೆ. ಅಯ್ಯೋ, ಕಣ್ಣು ನಿನ್ ಮೇಲೆ ನೆಟ್ ಬಿಟ್ಟಿದ್ದಾಳೆ. ಹೋಗು, ಬೆಸ್ಟ್ ಆಫ್ ಲಕ್ ಗುರು. ಸ್ಟೈಲ್ ಆಗಿ ಹೋಗ್ತೀನಿ. ನೋಡಿ, ನಮ್ ಡೈರಿಯಲ್ಲಿ ದಿನ 2000 ಲೀಟರ್ ಹಾಲು ಖಾಲಿ ಆಗದೆ ವೇಸ್ಟ್ ಆಗ್ತದೆ. ಅದನ್ನ ಹೇಗ್ ವ್ಯಾಪಾರ ಮಾಡೋದು ಅಂತ ನೀವ್ ಮಾಡಿ ತೋರಿಸಿದ್ರೆ ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ. ಒಂದೇ ದಿನದಲ್ಲಿ 2000 ಲೀಟರ್ ಹಾಲನ್ನ ಹೇಗಪ್ಪ ಮಾರೋದು? ಗಣಪತಿ ಹಾಲು ಕುಡಿ.